ಶ್ರೀ ಅಮ್ಮನವರ ಇಂದಿನ ಬೋಧನೆ ಎಲ್ಲ ದುಃಖವೂ ಕೇವಲ ಒಂದು ಕತೆ ನಾನು ನೈಋತ್ಯ ಚೆನ್ನೈನ ಇನ್ಬವಲ್ಲಿ ಕಳೆದ ಮೂರು ವಾರಗಳಿಂದ ನನ್ನ ಪತಿಯವರು ಅಸಹನೀಯ ಸೊಂಟದ ನೋವಿನಿಂದ ಬಳಲುತ್ತಿದ್ದರು ಮೂತ್ರನಾಳದಲ್ಲಿ ಕಲ್ಲುಗಳು ಇರುವುದನ್ನು ವೈದ್ಯರು ಪತ್ತೆ ಮಾಡಿದ್ದರು ವೈದ್ಯರು ಕಲ್ಲು ತೆಗೆಯಲು ಶಸ್ತ್ರಚಿಕಿತ್ಸೆಗೆ ಸಲಹೆ ನೀಡಿದರು ನಮಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲು ಇಷ್ಟವಿರಲಿಲ್ಲ ಒಂದು ಕಡೆ ನನ್ನ ಪತಿಯವರು ಬಹಳಷ್ಟು ದೈಹಿಕ ನೋವನ್ನು ಅನುಭವಿಸುತ್ತಿದ್ದರು ಇನ್ನೊಂದೆಡೆ ಕಲ್ಕಿ ನನ್ನನ್ನು ಒಂದು ಪ್ರಕ್ರಿಯೆಗೆ ಒಳಪಡಿಸುತ್ತಿದ್ದರು ಅವರ ಆರೋಗ್ಯದ ಚೇತರಿಕೆಗಾಗಿ ಪ್ರಾರ್ಥಿಸಿದಾಗಲೆಲ್ಲ ಕಲ್ಕಿಯು ದೀರ್ಘಕಾಲದಿಂದ ಮರೆತು ಹೋಗಿದ್ದ ಇತರರಿಗೆ ನಾನು ಉಂಟು ಮಾಡಿದ್ದ ನೋವನ್ನು ಅನುಭವಿಸುವಂತೆ ಮಾಡಿ ಅದಕ್ಕಾಗಿ ಪಶ್ಚಾತ್ತಾಪ ಪಡುವಂತೆ ಮಾಡಿದರು ಈ ಪ್ರಕ್ರಿಯೆಯು ಮುಂದುವರೆದಂತೆ ನನ್ನ ಪತಿ ನೋವನ್ನು ತಡೆದುಕೊಳ್ಳಲಾರದೆ ಅಸಹಾಯಕರಾಗಿ ಪ್ರಾರ್ಥಿಸಿದ ದಿನದ ಮರುದಿನ ಬೆಳಿಗ್ಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂತ್ರಪಿಂಡದ ಕಲ್ಲು ಪವಾಡ ಸದೃಶವಾಗಿ ಹೊರಬಂದಿತು ಕಲ್ಕಿಯ ಶಕ್ತಿ ಅಂತಹುದು ಕಲ್ಕಿ ನನಗೆ ಮತ್ತು ನನ್ನ ಪತಿಗೆ ಒಂದೇ ಸಂದರ್ಭದಲ್ಲಿ ಮುಕ್ತಿಯನ್ನು ನೀಡಿದರು ಮುಕ್ತಿಯು ಅವರಿಗೆ ಶಾರೀರಿಕವಾಗಿತ್ತು ನನಗೆ ಮಾನಸಿಕವಾಗಿತ್ತು ನಮ್ಮ ಪ್ರೀತಿಯ ಕಲ್ಕಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು